ಲಕ್ಷ್ಮಿ. ನನ್ನ ಮಗಳು ಲಕ್ಷ್ಮಿ ಮೇಲಾಣೆ. ಸರಿ, ಹಾಗಿದ್ರೆ ಹೋಗಿ ಲಕ್ಷ್ಮಿ ಅವರಿಗೆ ಫಿಕ್ಸ್ ಆಗಿರೋ ಮದ್ವೆನ ಕ್ಯಾನ್ಸಲ್ ಮಾಡಿ. ಮಾತು ಕೊಟ್ಟಿದ್ದೀರಿ, ತಪ್ಪೇಡಿ. ಇದೆಂಥ ಮಾತು ಹೊಳಿ ಅಂದ್ರೆ, ವಿನಃಕಾರಣ ನೀವು ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಿ. ನಿಮ್ಮ ತಾಯಿಗೆ ನನ್ನ ಮಗಳ ಮೇಲೆ ದ್ವೇಷ ಅಂತ ನೀವು ಅದನ್ನ ಮುಂದುವರಿಸ್ತಿದ್ದೀರಾ? ನನ್ನ ಮಗಳು ಜೀವನದಲ್ಲಿ ಸುಖವಾಗಿರೋದು ನಿಮ್ಮ ತಾಯಿಗೆ ಇಷ್ಟ ಇಲ್ಲ ಅಂದ್ರೆ ಅವಳು ಬದುಕಲೇಬಾರ್ದ? ಹತ್ತಾರು ಗಂಡುಗಳ ಕೈ ಕಾಲು ಹಿಡಿದ್ರು ಯಾವ ಸಂಬಂಧನೂ ಕೂಡ ಬಂದಿರಲಿಲ್ಲ. ನನ್ನ ಮಗಳು ಯಾವ ಜನ್ಮದ ಪುಣ್ಯನೋ ಏನೋ, ಈಗ ಕಾಳಿಂಗನ ಸಂಬಂಧ ಕೂಡ ಬಂದಿದೆ. ಅಂತ ಸಂಬಂಧನೂ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಯಾಕೆ ಅಳಿ ಅಂದ್ರೆ? ಯಾಕಂದ್ರೆ ನನಗೆ ನಿಮ್ಮ ಮಗಳ ಮೇಲೆ ಗೌರವ ಇದೆ. ಅದಕ್ಕೆ ಚಿಕ್ಕನ್ನಲ್ಲೇ ತಾಯಿನ ಕಳ್ಕೊಂಡಿರೋ ಲಕ್ಷ್ಮಿ ಅವ್ರನ್ನ ಮಲ್ತಾಯಿ ಆಸರೆಯಲ್ಲಿ ಬೆಳೆಯಕ್ಬಿಟ್ಟು ಅವ್ರ ಬಾಳ್ನ ನರ್ಕ ಮಾಡಿದ್ರಿ. ಅದಕ್ಕೆ ಸಂತೋಷ ಅನ್ನೋದನ್ನ ಕಾಣದೆ ಕಣ್ಣೀರಲ್ಲಿ ಕೈ ತೊಳಿತಿರೋ ಲಕ್ಷ್ಮಿ ಮುಂದಾದ್ರೂ ಸುಖವಾಗಿರ್ಬೇಕು. ಅದಕ್ಕೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋ ಮಾತು ಸುಳ್ಳಾಗ್ಬೇಕು, ಒಳ್ಳೆಯವ್ರಿಗೆ ಕಾಲ ಅನ್ನೋದು ಪ್ರೂವ್ ಆಗ್ಬೇಕು. ಮುಗ್ಧ ಮನಸ್ಸಿರೋ ನಿಮ್ಮ ಮಗಳಿಗೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಇದೇನು ಹೇಳಿದ್ರೆ ನಿಮ್ಮ ಮಾತು, ಒಂದ್ ಕಡೆ ನನ್ನ ಮಗಳನ್ನ ಹೊಗಳ್ತಿದ್ದೀರಿ, ಇನ್ನೊಂದ್ ಕಡೆ ಅವಳು ಕೂಡ ಬಂದಿರೋ ಸಂಬಂಧನ ಕಿತ್ತ ಹಾಕು ಅಂತ ಹೇಳ್ತಿದ್ದೀರಿ. ಅವಳ ಮೇಲೆ ಇಷ್ಟೊಂದು ಪ್ರೀತಿ, ಗೌರವ, ಅನುಕಂಪ ಇಟ್ಕೊಂಡ್ರು ನೀವು ಈ ಸಂಬಂಧನ ಯಾಕೆ ಕಡ್ದು ಹಾಕು ಅಂತ ಹೇಳ್ತಿದ್ದೀರಿ? ಅವಳೀಗ ಕೂಡ ಬಂದಿರೋ ಸಂಬಂಧದಿಂದ ತುಂಬಾ ಖುಷಿ ಆಗಿದ್ದಾಳೆ, ಸಂತೋಷವಾಗಿದ್ದಾಳೆ ಅಳಿ ಅಂದ್ರೆ. ಈ ಮದ್ವೆ ನಡೆದ್ರೆ ನಿಮ್ ಮಗಳ ಸಂತೋಷನೂ ಈ ಮದ್ವೆ ಜೊತೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಆ ಕಾಳಿಂಗ ಒಳ್ಳೆಯವನಲ್ಲ, ಅವನೊಬ್ಬ ವಿಷ ತುಂಬಿರೋ ಸರ್ಪ. ಅವನಿಗೆ ಈಗಾಗಲೇ 3 ಮದುವೆ ಆಗಿದೆ. ಇವನ್ ಕೊಡೋ ಹಿಂಸೆ ಕಾಟನ ತಾಳಕ್ಕಾಗದೆ ಇಬ್ರು ಹೆಂಡತಿರು ಓಡೋಗಿದ್ದಾರೆ. ಇನ್ನೊಬ್ಳು ಹೆಂಡತಿ ಇವನ್ ಹೊಡಿಯೋ ಹೊಡ್ತನ ತಡ್ಕೊಳಕ್ಕಾಗದೆ ಸತ್ತೋಗಿದ್ದಾಳೆ. ಇಲ್ಲ, ಸುಳ್ಳು, ನೀವು ಸುಳ್ಳು ಹೇಳ್ತಿದ್ದೀರಿ ಅಳಿ ಅಂದ್ರೆ. ಯಾರೋ ನಿಮ್ಗೆ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಅವರು ತುಂಬಾ ಒಳ್ಳೆಯವರು, ನಾನೇ ಖುದ್ದಾಗಿ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಾಮಿ ನಾನು ನಿಮಗೆ ಬೈಬೇಕು ಅಂತ ಇದ್ದಿದ್ದು, ತಂದೆ ಆದ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ದು. ಇದಕ್ಕೆ ಮಗಳ ಜೀವನನ ಹಾಳು ಮಾಡ್ತಿದ್ದೀರಂತ ನನಗೆ ಕೋಪ ಬರ್ತಾ ಇರೋದು. ಅಕ್ಕಪಕ್ಕದವ್ರ ಮಾತನ್ನ ಕೇಳಿ ನೀವು ಮದುವೆ ನಿರ್ಧಾರ ಮಾಡಿದ್ರಲ್ಲ, ನಿಮಗೆ ಬುದ್ಧಿ ಇದೆಯಾ? ಅವನೊಬ್ಬ ರೌಡಿ, ಅವನು ಏನ್ ಮಾಡ್ತಾನೆ ಅನ್ನೋ ಪ್ರಾಣ ಭಯಕ್ಕೆ ಹೆದರಿ ನಿಮಗೆ ಸುಳ್ಳು ಹೇಳಿದಾರೆ ಅಷ್ಟೇ. ಅವನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ. ರೌಡಿ ಶೀಟರ್ ಅಲ್ಲ ಅವನ ಹೆಸರಿದೆ. ಅವನೊಬ್ಬ ವಿಕೃತ ಕಾಮುಕ, ಅವನಿಗೊಂದು ಹೆಣ್ಣು ಬೇಕಷ್ಟೇ, ಅದು ಮನುಷ್ಯರಾದ್ರೆ ಸರಿ ಅಥವಾ ನನಗೆ ಹೆದರ್ಕೊಂಡು ನಿನ್ನ ರೂಮಲ್ಲಿ ಅಡ್ಕೊಂಡಿದ್ಯಾ? ಒಳ್ಳೆ ಕೆಲಸ ಆಯ್ತು. ದೊಡ್ಡವರೆಲ್ಲ ಮಾತಲ್ಲಿ ಬಿಸಿ ಆಗಿದ್ದಾರೆ, ನಾನು ನೀನು ರೂಮಲ್ಲಿ ಬಿಸಿ ಆಗ. ರೂಮಿಗೆ ಬಾ, ಫೋಟೋ ತೋರಿಸ್ತೀನಿ ಅಂತ ಹೇಳಿ 1 hour ಆಯ್ತು, ಈಗ ಫ್ರೀ ಮಾಡ್ಕೊಂಬಂದಿದ್ಯಾ? ಅದು ಆಕ್ಚುಲಿ ನಾನು ಗೊತ್ತು ನೀನ್ ಬರಕ್ ಟ್ರೈ ಮಾಡಿರ್ತೀಯ, ಅಮ್ಮ ಬಿಟ್ಟಿರಲ್ಲ ಅಲ್ವಾ? ಪರವಾಗಿಲ್ಲ, ಇಷ್ಟೊತ್ತಾದ್ಮೇಲೆ ಫ್ರೀ ಮಾಡ್ಕೊಂಡ್ ಬಂದಿದೀಯಲ್ಲ, ಬಾ ಒಳಗೆ. ಪರವಾಗಿಲ್ಲ, ನಾನ್ ಇಲ್ಲೇ ಇರ್ತೀನಿ. ಪರವಾಗಿಲ್ಲ ಬಾ ಇಶು, ಇದ್ ನಿನ್ ರೂಮೇ. ಪರವಾಗಿಲ್ಲ,
ಐ ಆಮ್ ಫೈನ್. ಮದುವೆಗಿಂತ ಮುಂಚೆ ಗಂಡನ ರೂಮ್ ಒಳಗೆ ಬರಬಾರ್ದು ಅಂತಾನ? ನಿನ್ನ ಇನೋಸೆನ್ಸು, ನಿನ್ನ ಕಲ್ಚರ್ ನೋಡಿ ನನಗಂತೂ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ನಾನು ನಿನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇರೋದು. ನಿಮ್ಮ ಮನೆ ನಂಗೆ ತುಂಬಾ ಇಷ್ಟ ಆಯ್ತು. ತಪ್ಪು, ನಿಮ್ಮನೆ ಅಲ್ಲ, ನಮ್ಮನೆ. ಹಾ, ನಮ್ಮನೆ ಅಲ್ಲೋಡು. ನಿನಗಿಷ್ಟ ಅಂತ ಹೇಳಿದೆಯಲ್ಲ, ಅದಕ್ಕೆ ನಾನು ಆಗ್ಲೇ ತಂದು ಹಾಕ್ಬಿಟ್ಟೆ. ನಿನಗೆ ಏನೇನು ಇಷ್ಟನೋ ಅದನ್ನೆಲ್ಲ ನಿನ್ನ ಕಾಲು ಕೆಳಗಡೆ ತಂದಿಡೋದೆ ನನ್ನ ಕೆಲಸ. ಐಶು, ನಿನ್ನಿಷ್ಟನೇ ನನ್ನ ಇಷ್ಟ. ಒಟ್ಟಿನಲ್ಲಿ ನೀನು ಯಾವಾಗಲೂ ಖುಷಿಯಾಗೇ ಇರಬೇಕು. ಓ ಮೈ ಗಾಡ್, ಹೌ ಬೋರಿಂಗ್. ಇನ್ನೂ ಯಾವ ಕಾಲದಲ್ಲಿದ್ದಾನೆ ಇವನು? ಐಶು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಮನೇಲಿ ಯಾರು ಕಾಣಿಸ್ತಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಅಣ್ಣ ಇದ್ರು, ಅವರು ಕಾಣಿಸ್ತಿಲ್ಲ. ನಮ್ ಬ್ರೋನ ಅವನ್ ಎಲ್ಲಿರ್ತಾನೋ ಯಾರಿಗೂ ಗೊತ್ತಾಗಲ್ಲ. ಯಾವಾಗ ನೋಡಿದ್ರು ಬಿಸಿ ಬಿಸಿ ಬಿಸಿ. ಹಾಸ್ಪಿಟಲ್ ಬಿಟ್ರೆ ಮನೆ, ಮನೆ ಬಿಟ್ರೆ ಸಮಾಜ ಸೇವೆ, ಅದು ಇದು ಅಂತ ಹೇಳ್ತಾನೆ ಇರ್ತಾನೆ. ನಿಜವಾಗ್ಲೂ ಏನ್ ಗೊತ್ತಾ, ನಮ್ಮ ಅಣ್ಣ ದೇವ್ರಂತ ಮನುಷ್ಯ. ಕೂತ್ಕೊಂಡು ಮ್ಯಾನೇಜ್ ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ಆರಾಮಾಗಿರ್ಬೋದು. ಆದ್ರೆ ಅವನಿಗದೆಲ್ಲ ಇಷ್ಟನೇ ಇಲ್ಲ. ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾನೆ. ಕಷ್ಟದಲ್ಲಿರೋರಿಗಂತೂ ಸಹಾಯ ಮಾಡ್ತಾನೆ ಇರ್ತಾನೆ. ಆದ್ರೆ ನನ್ ಜೀವ ತೆಗಿತಾ ಇದ್ದಾನೆ. ಹೀಗೆ ಇರಿಟೇಟ್ ಆಗಿ ಮಾತಾಡ್ತಾ ನೀನ್ ನಂಗೆ ಹಿಂಸೆ ಮಾಡ್ತಾ ಇದೀಯ. ವಾಸನೆ ಬರಬಾರ್ದು, ಹೆಂಗಸ್ರಿಗೆ ವಾಸನೆ ಅಂದ್ರೆ ಆಗಲ್ಲ. ಯಾರು ನೀವು? ಯಾರು ಬೇಕಾಗಿತ್ತು? ನೀನೇ, ನೀನೇ ಬೇಕಿತ್ತು. ಯಾರು ನೋಡಕ್ ಬಂದ್ರೆ? ನಿನ್ನೇ ನೋಡಕ್ ಬಂದೆ. ಏನ್ ಮರ್ಯಾದೆ ಇಲ್ವಾ ನಿಮ್ಗೆ? ಏನ್ ಮಾತಾಡ್ತಿದ್ದೀರಾ? ತಪ್ಪು ತಿಳ್ಕೋಬೇಡಿ, ನನ್ನ ಹೆಸರು ಕಾಳಿಂಗ ಅಂತ. ಕಾಳಿಂಗ ಆದ್ರೆ ನಾನೇನ್ ಮಾಡಿ? ನಡೀರಿ ಆಚೆ. ಪರವಾಗಿಲ್ಲ, ಮೆಣಸಿನ್ಕಾಯಿ ಖಾರವಾಗಿದೆ, ತಿನ್ನೋದಕ್ಕೆ ರುಚಿ ರುಚಿಯಾಗಿರುತ್ತೆ. ಅದು ನೀವು ನಮ್ಮ ಅಜ್ಜಿ ಊರವ್ರ? ನಮ್ಮ ಅಪ್ಪ ನಿಮ್ಮ ಊರಿಗೆ? ಹಬ್ಬ, ಇವಾಗ್ಲಾರು ಗುರುತಿಡೋದ್ರಲ್ಲ ನನ್ನ. ಅದೇ ಕಾಳಿಂಗನೇ ನಾನು, ನಿಮ್ಮನ್ನು ಮದುವೆ ಆಗಕ್ಕೆ ಬಂದಿರೋ ಗಂಡು. ಅದು ಅಪ್ಪ ಹೊರಗೆ ಹೋಗಿದ್ದಾರೆ. ಗೊತ್ತಿದೆ, ಅದಕ್ಕೆ ಬಂದಿರೋ. ಒಂದ್ ನಿಮಿಷ, ನಾನು ಹೋಗಿ ಕುರ್ಚಿ ತರ್ತೀನಿ. ಯಾಕ್ರಿ, ಒಳಗಡೆ ಕರೆ ಅಲ್ವಾ? ಅದು ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೆ. ಓ, ಹಾಗಾದ್ರೆ ನಾನು ಹೊರಡ್ತೀನಿ. ಚೇಚೆ, ಹಾಗಲ್ಲ, ಬನ್ನಿ ಒಳಗೆ. ತುಂಬಾ ಚೆನ್ನಾಗಿದೆ. ಮನೆ ಮನೆ ತುಂಬಾ ಚೆನ್ನಾಗಿದೆ. ಈ ಮಲ್ಲಿಗೆ ಹೂ ಅಂದ್ರೆ ನನ್ಗೆ ತುಂಬಾ ಇಷ್ಟ. ನೀವು ಯಾವಾಗ್ಲೂ ಮಲ್ಲಿಗೆ ಹೂ ಮುಡಿತೀರಾ? ನನಗೂ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ನೋಡಿ, ನಮ್ಮಿಬ್ರದ್ದು ಸೇಮ್ ಟೇಸ್ಟ್.
ಕುಡಿಯಕ್ಕೇನಾದ್ರೂ ತರ್ತೀನಿ. ಹಾ ಹಾ ಸರಿ ಸರಿ. ಕಂಟ್ರೋಲ್ ಕಾಲಿಂಗ, ಕಂಟ್ರೋಲ್ ಕಂಟ್ರೋಲ್ ಮೀರಿದ್ರೆ 5 ಎಕರೆ ಆಸ್ತಿ ಗೋವಿಂದ. ಸ್ವಲ್ಪ ತಡ್ಕೋ, ಅಕ್ಕಿ ತನಗೇ ಪಕ್ಕಕ್ಕೆ ಬರುತ್ತೆ. ಈ ವಿಷಯನ ನಿಮ್ಗೆ ಯಾರು ಹೇಳಿದ್ದು ಹೇಳಿದ್ರೆ, ನಿಮ್ಗೆ ಯಾರು ಹೇಳಿದ್ದು? ಗಂಡನ ನಾ ಹುಡುಕಿದೀನಿ ಕಾಳಿಂಗ ಅಂತ. ನಮ್ಮೂರವನೇ ಪರಮ ಪಾತಕಿ ಕಿರಾತಕ. ಇವತ್ತು ಅದೇ ಊರಿನೊಬ್ಬ ಪೇಷಂಟ್ ನನ್ನ ಹಾಸ್ಪಿಟಲ್ಗೆ ಬಂದಿದ್ದ. ಮಾತಾಡ್ತಾ ಮಾತಾಡ್ತಾ ಕಾಳಿಂಗನ ವಿಷಯ ಪ್ರಸ್ತಾಪ ಆಯಿತು. ಆಗ್ಲೇ ಗೊತ್ತಾಗಿದ್ದು ಲಕ್ಷ್ಮಿ ಅವ್ರ ಮದುವೆ ಆಗ್ತಿರೋ ಹುಡುಗ ಇದೇ ಕಾಳಿಂಗ ಅಂತ. ಲಕ್ಷ್ಮಿ ಅವ್ರ ಜೀವನ ಈಗ ನಿಮ್ ಕೈಯಲ್ಲಿದೆ. ಅವ್ರ ಬಾಳ್ನ ಬೆಳಗ್ತಿರೋ ಅಥವಾ ಅವ್ರ ಬಾಳಿಗೆ ಬೆಂಕಿ ಇಡ್ತಿರೋ ನೀವೇ ನಿರ್ಧಾರ ಮಾಡಿ. ದೇವ್ರೆ, ಎಂತ ಕತೆ ತಂದ್ಬಿಟ್ಟಿಯಪ್ಪ ನೀನು. ಎಂತ ಪಾಪಿ ತಂದೆ ನಾನು. ತಂದೆ ಅನ್ನಿಸ್ಕೊಳ್ಳೋಕು ಯೋಗ್ಯತೆ ಇಲ್ಲ ನನಗೆ. ಅಮ್ಮ ಲಕ್ಷ್ಮಿ, ನನ್ ಮುದ್ದು, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಬಾಳ್ ನರಕ ಮಾಡೋದಕ್ಕೆ ಯಾವ ಶತ್ರುಗಳು ಬೇಡಮ್ಮ. ಈ ಪಾಪಿ ತಂದೆ ಒಬ್ಬನೇ ಸಾಕು. ದೇವತೆ ಅಂತ ನಿನ್ ತಾಯಿ ಸತ್ತಾಗ ನಿನಗ್ ತಾಯಿ ಪ್ರೀತಿ ಸಿಗ್ಲಿ ಅಂತ ರಾಕ್ಷಸಿಂದ ಕಟ್ಕೊಂಡ್ ಬಂದೆ. ಅವಳು ಕೊಟ್ಟ ಹಿಂಸೆ ನಿನ್ ಬಾಳನ್ನ ನರ್ಕ ಮಾಡ್ತು. ನಿನ್ ಜೀವನನೇ ಹಾಳಾಗೋಯ್ತಮ್ಮ. ನನ್ನಿಂದಾಗಿ ನಿನ್ನ ಬಾಲ್ಯ ಸಂತೋಷ ಖುಷಿ ಎಲ್ಲ ಹಾಳಾಗೋಯ್ತಲ್ಲ ಮಗಳೇ. ಕೊನೆ ಪಕ್ಷ ನಿನ್ ಮದುವೆ ಆಗಿ ಗಂಡನ್ ಮನೆಗೆ ಹೋಗಿ ಸಂತೋಷವಾಗಿರ್ತೀಯ ಅಂತ ಅನ್ಕೊಂಡ್ರೆ ನಾನ್ ನಿನ್ ಹುಡುಕಿರೋ ಗಂಡು ಕೂಡ ರಾಕ್ಷಸನೇ ಆಗೋದ್ನಲ್ಲಪ್ಪ. ಯಾವ ಗಂಡು ನನ್ನ ಮಗಳನ್ನ ಮದುವೆ ಆಗೋಕ್ ಒಪ್ತಾ ಇದ್ದಾಗ ನನ್ನ ಮಗಳು ನನ್ನ ಹತ್ರ ಬಂದು, ಅಪ್ಪ ನೀನ್ ಯೋಚನೆ ಮಾಡ್ಬೇಡಪ್ಪ, ನನ್ನ ಗಂಡು ಮಗು ಅನ್ಕೋ, ನನಗೆ ಈ ಜನ್ಮದಲ್ಲಿ ಮದುವೆನೇ ಬೇಡಪ್ಪ ಅಂದಿದ್ಲು. ಇಲ್ಲ ಮಗಳೇ, ನಿನ್ನ ಮದುವೆ ಆಗೋದಕ್ಕೆ ಕಾಳಿಂಗ ಒಪ್ಪಿದ್ದಾನೆ ಅಂತ ಹೇಳಿದ ಕೂಡ್ಲೆ ತುಂಬಾ ಖುಷಿ ಪಟ್ಟು ಸಂಭ್ರಮ ಪಟ್ಲು. ತನಗೂ ಬಾಳ್ ಸಿಗತ್ತೆ, ತನಗೂ ಮದುವೆ ಆಗುತ್ತೆ ಅಂತ ನೂರಾರು ಕನಸುಗಳನ್ನ ಕಟ್ಕೊಂಡ್ಲು. ಆ ಕನಸುಗಳೆಲ್ಲ ನೊಚ್ಚು ನೂರಾಗೋಯ್ತಲ್ಲ ದೇವ್ರೆ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳನ್ನ ಯಾರು ಮದುವೆ ಆಗ್ತಾರೆ? ನನ್ ಮಗಳಿಗೆ ಯಾರ ಜೀವನ ಕಟ್ಕೊಡ್ತಾರೆ ದೇವ್ರೆ? ಇದನ್ನೆಲ್ಲ ಯಾರಿಗೆ ತೋರಿಸ್ಲಿ ಮಗಳೇ? ಇದನ್ನೆಲ್ಲ ಸಂತೋಷವಾಗಿ ನಿನಗೆ ಅಂತ ತಂದಿದ್ದೆ ಮಗಳೇ. ಕಾವೇರಿ ಕಾವೇರಿ, ನಿನ್ ಮಗಳ ಜೀವನ ನಾನೇ ಹಾಳು ಮಾಡ್ಬಿಟ್ಟೆ, ನಾನೇ ಹಾಳು ಮಾಡ್ಬಿಟ್ಟೆ. ಸ್ವೀಟ್ ತಗೊಳ್ಳಿ. ನೀನೇ ಇದೆಯಲ್ಲ, ನಿನಗಿಂತ ಬೇರೆ ಸ್ವೀಟ್ ಬೇಕಾ? ಹಾ, ಏನಾದ್ರೂ ಹೇಳಿದ್ರ? ಹೇ, ಹಾಗೇನಿಲ್ಲ. ಇದೆಲ್ಲ ಯಾಕೆ ತೊಂದರೆ ತೊಳಕ್ ಹೋದ್ರಿ? ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಇಷ್ಟು ಮಾಡದೆ ಹೋದ್ರೆ ಹೇಗೆ? ನೀವು ಫೋಟೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಕ್ ತುಂಬಾ ಅಂದವಾಗಿ ಕಾಣಿಸ್ತೀರಾ.
ಒಂದ್ಸತಿ ತೋರಿಸ್ತೀರಾ? ಅದು ನಿಮ್ಮ ಮನೆ ನೋಡಕ್ ತುಂಬಾ ಚೆನ್ನಾಗಿದೆ, ಒಂದ್ಸತಿ ಮನೆ ತೋರಿಸ್ತೀರಾ? ಅದು ಮನೇಲಿ ಯಾರು ಇಲ್ಲ. ಏನು, ಏನಾದ್ರು ದೋಚ್ಕೊಂಡು ಹೋಗ್ಬಿಡ್ತೀನಿ ಅಂತ ಭಯನಾ? ಚೇಚೆ, ಹಾಗೇನಿಲ್ಲ. ಈ ಮನೆಯಲ್ಲಿ ನಂದು ಅಂತೇನಿಲ್ಲ, ಎಲ್ಲ ಅಮ್ಮಂದು ತಂಗಿದೆ. ನನಗೆ ಬೇಕಿರೋದು ನೀನು, ದೋಚಬೇಕಾಗಿರೋದು ನಿನ್ನನ್ನ, ನಿನ್ನ ದೇಹನ. ದೋಚೋದಕ್ಕೆ ಕಾಯ್ತಾ ಇದೀನಿ ಕಣೆ. ಮೊದ್ಲು ಇದನ್ನು ತಗೊಳ್ಳಿ, ಆಮೇಲೆ ಮನೆ ನೋಡಿಯವ್ರಂತೆ. ನಾನು ಬರ್ತಾ ತಿನ್ಕೊಂಡು ಬಂದಿದ್ದೆ, ನನಗೆ ಹಸಿವಿಲ್ಲ. ಮೋಸ್ಟ್ಲಿ ಮನೆಯೆಲ್ಲ ನೋಡಿದ್ಮೇಲೆ ಬಹುಶಃ ಹಸಿವಾಗ್ಬೋದು. ನಾನು ಯಾವತ್ತೂ ಹಸುವನ್ನ ತಡ್ಕೊಂಡೋನೇ ಅಲ್ಲ. ಕೇತ್ಕೊಂಡು ಬೇಕಾದ್ರೂ ತಿನ್ಬಿಡ್ತೀನಿ. ಸರಿ ಬನ್ನಿ. ನಾನೇನು ಬದುಕಿರಬಾರ್ದು, ಇಂಥ ಪಾಪಿ ತಂದೆ ಇನ್ನ ಬದುಕಿರಬಾರ್ದು, ಇಂಥ ನತದೃಷ್ಟ ತಂದೆ ಯಾರಿಗೂ ಸಿಗಬಾರ್ದು, ಯಾರಿಗೂ ಸಿಗಬಾರ್ದು. ಅಳೆಯದ್ರೆ ಅಳೆಯದ್ರೆ ಹೋಯ್ತು, ನನ್ನ ಮಗಳ ಜೀವನ ಹಾಳಾಗೋಯ್ತು. ಅವಳ ಕಿವಿಗೆ ಈ ವಿಷಯ ಬಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳ. ಅವಳಿಗೆ ಜನ್ಮದಲ್ಲಿ ಮದುವೆ ಆಗೋದಿಲ್ಲ, ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ. ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ. ನಿಮ್ಮ ಅಭ್ಯಂತರ ಇಲ್ಲದೆ ಹೋದ್ರೆ ನಾನ್ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ಏನಂದ್ರಿ? ಹೌದು, ನಾನ್ ನಿಮ್ ಮಗಳನ್ನ ಮದುವೆ ಆಗ್ತೀನಿ. ಅಡಿಯಂದ್ರೆ, ಅಡಿಯಂದ್ರೆ ನೀವು ಹೇಳ್ತಿರೋದು ನಿಜಾನ? ಹೌದು, ಆದ್ರೆ ಒಂದು ವಿಷಯ, ನಾನು ಅವ್ರ ಮೇಲಿರೋ ಅನುಕಂಪದಲ್ಲೋ ಕರುಣೆಯಿಂದಲೋ ಈ ಮಾತನ್ನ ಹೇಳ್ತಾ ಇಲ್ಲ. ಅವ್ರ ಜೀವನ ಚೆನ್ನಾಗಾಗ್ಬೇಕು ಅನ್ನೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಆದ್ರೆ ಈ ವಿಷಯನ ಮೊದಲು ಲಕ್ಷ್ಮಿ ಅವ್ರಿಗೆ ತಿಳಿಸಿ, ನೀವಿಬ್ರು ಕೂತು ನಿರ್ಧಾರ ಮಾಡಿ. ನಿಮಗಿಷ್ಟ ಆದ್ರೆ ನನಗ್ ಲಕ್ಷ್ಮಿ ಅವ್ರನ್ನ ಮದುವೆ ಆಗೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಲಕ್ಷ್ಮಿ ಅವ್ರ ಹತ್ರ ಮಾತಾಡಿ ನನಗೆ ನಿಮ್ ನಿರ್ಧಾರನ ಹೇಳಿ. ಕಾಳಿಂಗನ್ಗೆ ಮದುವೆ ಮುಡ್ದಿರೋ ವಿಚಾರನ ತಿಳಿಸಿ. ಅಯ್ಯೋ, ನಾನ್ ಮರ್ತಿದ್ದೆ ಹೇಳಿದ್ರೆ, ಇವತ್ ಕಾಳಿಂಗ ಮನೆಗೆ ಬರ್ತೀನಿ ಅಂತ ಹೇಳಿದ್ದ. ಇಷ್ಟೊತ್ತಾಗ್ಲಿ ಅವ್ನ ಮನೆಗೆ ಬಂದಿರ್ಬೇಕು. ನನ್ ಮಗಳು ಒಬ್ಳೆ ಇದ್ದಾಳೆ. ಅವನು ಅವನು ಮೊದ್ಲೇ ಇಲ್ಲಿಂದ ಹೊರಡಿ, ಆ ರಾಕ್ಷಸನ ಮನೆಯಿಂದ ಹೊರಗಡೆ ಹಾಕಿ. ಹೇಳಿದ್ರೆ ಆಗ್ಲಿ, ನನ್ ಮಗಳನ್ನ ಉಳಿಸ್ಕೋಬೇಕು. Oh.
ನಮ್ಮ ಅಪ್ಪ ಅಮ್ಮನ ರೂಮು. ಓ, ಅವ್ರು ಇಲ್ಲೇನ ದಬ್ಬಾಕೊಳ್ಳೋದು ಅಂದ್ರೆ ಇಲ್ಲೇನ ಮಲಗೋದು ಅಂದೆ. ಇದು ನನ್ನ ತಂಗಿ ರೂಮ್. ಓ, ತುಂಬಾ ವಿಶಾಲವಾಗಿದೆ ನಿಮ್ಮ ರೂಮು. ಇದು ನಂಬಿಟ್ರು ಅಂದ್ರೆ ನೀವು ಮಲಗೋ ಜಾಗನ ಅಂದೆ. ಹಾಸಿಗೆ ತುಂಬಾ ಮೆತ್ತಗಿದೆ. ಅಸುರ 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 ಅಸುರ.